السلام عليكم. بسم الله الرحمن الرحيم. ఇంగ్లీష్ పంక్లో కిలోమీటర్ వచ్చేట మురుగి ఫారం హలి పని జాన్కారే ఇలా ఫారం బనాయ వగర్ ప్లాన్ కో భీ సక్సెస్ నీచే బనాయ మచ్చే నీచే డబల్ లైన్ మురుగి ये जो ग्लोविनी रास्ते रास्ते में देखा नहीं था जिसको अलग पाँच जो वीडियो देंगे ये वगैरह प्लान जो है ना पक्षी प्लान वाला बताया था इन्हें इन्हें जब जो खाली उड़ा जहाज से उन्हें पढ़ो इन्हें पक्षी जो ही यो बनाए अरे इतनी यो बनाई दिया भारी इम्प्रूव हुआ ये सिस्टम बनाया हुआ है इनमें ये जूने में जो सिस्टम है पानी की सिस्टम है इंजन तो कटन की सिस्टम है वो जो की ने सिर्फ सना पूरी बारह वाइपर से खींचे खींचे बारह फेंको ना इन लगे ना ये बनाए इनमें मुर्गियन निया जी बनी रही है भाई త్రే తప్పి ఈనా బి ఈనాచి ఇమే సిస్టమేటిక్ బనాయ జక్ డౌన్ సైడ్ మే ఈనా ఇడాచి అక్కడ తప్పి బో త్రే ఇంజ పచ్చి నీచే హైట్ మే బనాయ బదే టట్టి వట్టి బదే నీచే పై మేనే తక్రీబన్ 2 ఫీట్ హైట్ ఉంది ఈ పిల్ల తక్రీబన్ 2 ఫీట్ హైట్ సరైన పక్షి బనా ठंडने के लिए मुर्गियों की जगह कम है नहीं है वहाँ नहीं वो अगर घूमने के लिए जगह ज़्यादा रखेंगे ना इसको हाँ तो फिर वो मोटी नहीं होती जल्दी बढ़ती नहीं ये बढ़ने की नहीं है ना ये अंडों की है ना जितनी जगह वो क्या कुछ जगह तो बिल्कुल नहिल से ऐसे पाँव तोड़ देते उसके लंगड़ी होकर पड़ी रहती खाती रहती 15-20 दिन में बड़ी हो जाती एकदम ये अंडे की है ना ये हाँ ये अंडे की छः मुर्गी मेरा हिसाब से वो अंडा गिरता ना अंडा दी के बाद गिरता ना नीचे इधर बाजू हाँ तो वो टम भी फूटेगा शायद नहीं नहीं फूटेगा वो हाँ हाँ ये जब कौवे आके मारे परिंदे आके वो खाने के लिए वो मार मार के फोड़ देते हैं ये सिस्टम एक हिसाब से सही है मगर ಮಾಡ್ತೀವಿ
ಏನು ರೈಟ್ ನಡೀತಾ ಇದೆ? ರೈಟ್ ಇಲ್ಲೂ ಇದೆ ಸರ್, ಇಲ್ಲಿ ಇಲ್ಲಿ ಅಲ್ಲಿ ಜಾಸ್ತಿ ಇದೆ, ಎಂಟು ತಕ್ಷಣ ಆಗುತ್ತೆ, ಹತ್ತು ತಕ್ಷಣ ಆಗುತ್ತೆ. ಇಲ್ಲಿ 4 ಲಕ್ಷಕ್ಕಿದೆ. ಇಲ್ಲಿ ಇಲ್ಲಿಂದ ಮೇಲ್ಗಡೆ ನಿಗರಗಳಿಗೆ 4 ಎಕರೆ 1 ಎಕರೆ 1 ಎಕರೆ ಫ್ಲಾಟ್ ಸಿಗುತ್ತೆ? ಸಿಗುತ್ತೆ. ಯಾವ್ದು ಸರ್? ನೀರು ಸಿಗುತ್ತೆ ಸರ್, ನೀರು ಬೋರ್ ಹಾಕ್ಸಬೇಕು. ಡ್ಯಾಮ್ ಬೋರ್ ಹಾಕ್ಸಿದ್ರೆ ನೀರಿದೆ? ಡ್ಯಾಮ್ ನೀರಿಲ್ಲ, ಬೇರೆ ಮೊರ ಬಾರಲ್ಲಿ ಯಾವುದೋ ಕಟ್ಟೆ ಸಿಕ್ಕದ, ಇಲ್ಲೆಲ್ಲ ಸಿಕ್ಕ ಡ್ಯಾಮ್ ಅಂತ ತಗೊಂಡ್ರು, ಡ್ಯಾಮ್ ಅಂತ ಸಿಕ್ಕ ಇನ್ನೂ ಮೇಲ್ಗಡೆ ಅದಕ್ಕೆ ಸಿಕ್ಕುತ್ತೆ ಅಂದೆ. 4 ಲಕ್ಷ ಹ್ಞೂ, ಎಕರೆ 4 ಲಕ್ಷ, ಅದೇ ಕಮ್ಮಿ. ಡ್ಯಾಮ್ ಹತ್ರ ಎಷ್ಟು ನಡೀತಾ ಇದೆ ಸರ್? ಅದು 10 ತಕ್ಷಣ ಕೊಡೂರೇ ಇಲ್ಲ, ಕೊಡು ಜನನೇ ಇಲ್ಲ. ಅದು ಡ್ಯಾಮ್ ಹತ್ರ ಡ್ಯಾಮ್ ನೀರಾಗೋ ಜಮೀನಲ್ಲಿ 1 ಕೋಟಿ ಜಮೀನು ಸಿಕ್ಕುತ್ತೆ. ಬೋರ್ ನೀರು ಎಲ್ಲ ಕಬ್ಬು ಭತ್ತ ಇದ್ರೆ ಇವಾಗ ನಿಮ್ಮ ಬೆಂಗಳೂರು ಕಡೆ ಲೆಕ್ಕ 4 ಎಕರೆ ಈಗ ತಿರ್ಗಾ ಕಮ್ಮಿನ ತಾನೇ ಕಮ್ಮಿ ಎಕರೆ 4 ಎಕರೆ ಕಮ್ಮಿ ಇದೆ. ಬೀಳ್ತಿದೆ ಸರ್ವ ಬೀಳ್ತಿ, ಈಗ ಅಲ್ಲಿ ಬಾಡ ಸರ್ ಕಮ್ಮಿ ಆಗಿದ್ರೆ ಅದು ಕಮ್ಮಿ ಕೊಡ. ಇವ್ರಿ ನಮ್ಮ ಮೂರು ಜನ ದಕ್ಷಿಣ ಚೆನ್ನಮಂದು ಇವ್ರಿಗೆಲ್ಲ 20 ಎಕರೆ ಇದೆ. ಅವತ್ತು 400 ರೂಪಾಯಿ ತಗೊಂಡಿದ್ದ. ಏನಾಗಿದ್ರ ನಾವು ಅದ್ರ ಕಬ್ಬು ಬಾರೆ ಕಲ್ಲಂಗಡಿ ಎಲ್ಲ ಕಡೆ ನಾವು ಮಾಡುವುದಿಲ್ಲ, ನಮ್ಮ ಅಡಿಗೆ ಮಾಡಿದ್ದೀವಿ, ಅವ್ರು ಮಾಡಿದ್ರು, ಬೇರೆಯವ್ರು ಕೊಟ್ಬಿಟ್ಟಿದ್ವಿ, ಬೇರೆ ಬಿಟ್ಟುಕೊಟ್ಟಿದ್ದೆ ನಾವು ಮಾಡಿ ಸಿಕ್ತಿಲ್ಲ. ಹಾಂ, ಯಾರು ಕೊಡಲ್ಲ, ತಾಯಿ ಕೊಡ್ತಾರ ಬಿಡ, ನೀವು ಕೋತಿ ಹೋದಪ್ಪ ಅಲ್ಲಿ ಕೋತಿ ಹೋದಪ್ಪ ಈ ಕಡೆ ಈ ಕಡೆ ಅದೇ ಡ್ಯಾಮ್ಗೆ ಕೊಡ್ತಾರಮ್ಮ. ನಮ್ಗೆ 3 ರೂಪಾಯಿ 16 ನೋಡಿ 16 ಕೆಳಗೆ ಕೊಡಲಿಲ್ಲ ಕೊಂಟೆನ ತೆಂಗಿನ ತೋಟ ಅದೇ ಡ್ಯಾಮ್ ಬಿಟ್ಟು ಹೋದ್ರೆ ಈಗ ಡ್ಯಾಮ್ ಇಂದ ರೋಡ್ ಇಂದ ಹೋದ್ರೆ ಬಲ್ಗಡೆ ಇರೋದು ಅದೇ ಒಂದು ತೆಂಗಿನ ಮರ ಮನೆಗಿನ ಸ್ವಲ್ಪ ಇದಲ್ಲ ಅದೇ ಬೇರೆ ಬಾರ ಮೇಲೆ ಕೊಡ್ಲಾ ಅಂತ ಹೇಳ್ತಾನೆ ನಾನು ಕುಂಟೆ ಸ್ವರ್ಣ ಕೊಡ್ತೇನೆ ಬಾರ ಮೇಲೆ ಅಂತ ಆಮೇಲೆ ಇವೊಂದು ತೊಂಬೆ ಶಿವಣ್ಣ ನೇರೂರು ಒಂದು 10 ಸ್ವರ್ಕು ಕೇಳ್ಕೊಂಡು ಇದು 8 ಲಕ್ಷ ಅಡ್ವಾನ್ಸ್ ತಗೊಂಡು ಆಗುದ ತೊಂಬೆ ಶಿವಣ್ಣ ಕಣೆ ಬೇರೆ ಗೊತ್ತು ಆಗುದ ಆಗ್ಬಿಟ್ನ ಇನ್ನೇ ಮಾಡ್ಕೊಂಡು ಬಂದೆ ನಾನು ನೀರೈತೆ ಅದ ನಮ್ಮ ಮಟ್ಟ ಹೊಡಿಬೇಕು ಕಬ್ಬ ಐತೆ ಅಂದ ಪಡ್ಕೊಂಡು ಕಣ್ಬಾರ್ದು ಈಗ 2 ಎಕರೆ ಜಮೀನು ಬೇಕು ನಮ್ಗೆ ಹೊರಗಡೆ ಅವರು ಕೇವಲ 10 ಎಕರೆ ಕಮ್ಮಿ ಆಗೋಲ್ಲ ಒಂದಿಬ್ರು 3 ಜನದಿದ್ರು ನಡೀತದೆ ಸೇರ್ಕೊಂಡು ಸೇರ್ಸ್ಕೊಡುವ ಜಮೀನು ಕೊಡೋ ಕಮ್ಮಿ ಆಗ್ಬಿಡ ಡೇ ಮಟ ಜಮೀನ್ ಕೊಯ್ಬೇಕಲ್ಲ ಪಾಣಿ ಏನೇ ಡೋಯ್ ಜಮೀನ್ ವೆಚ್ಚಲ್ಲ ತಯಾರನೇ ಮೇಳೆ ತು ಡೋ ಲಕ್ಷ ಮತ್ತೆ ಹೋಗಿ ಕೂಡ ಅದ್ರ ವೆಚ್ಚಿರಿ ಆಯ್ತು ಬಾಕಿ 4 ಲಕ್ಷ ಇದೆ ಅಂದ್ರ ಸೈಡ್ ಮೇ ದೊಡ್ಡ ಬೋರ್ ವಿಜಯ ತೋಪಾಣಿ ಈಗಲೂರು ಗ್ರಾಮೇ